ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಭಾಳ ಜನ ವಿದ್ಯಾರ್ಥಿಗಳು ವಿಡಿಯೋಗಳ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ ಮೆಸೇಜ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಸರ್ ರೌಂಡ್ ಒನ್ನಲ್ಲಿ ಸೀಟೇ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇದೆ ಅಥವಾ ಬಿ ಫಾರ್ಮ್ ಮಾಡಬೇಕಂತ ಇದೆ ಅಗ್ರಿಕಲ್ಚರ್ ಮಾಡಬೇಕಂತ ಇದೆ ವೆಟ್ರನರಿ ಮಾಡಬೇಕಂತ ಇದೆ ಬಟ್ ರೌಂಡ್ ಒನ್ನಲ್ಲಿ ಸೀಟ್ ಸಿಕ್ಕಿಲ್ಲ ಸೊ ನಾನು ಹೇಳೋದಿಷ್ಟೇ ಸೊ ಮೊದಲನೇದಾಗಿ ಸ್ವಲ್ಪ ಪೇಷನ್ಸ್ ಇರಲಿ ಈ ವರ್ಷ ನಿಮಗೆ ನೀವೇನಾದರೂ ಬಾರ್ಡರಲ್ಲಿ ಇದ್ದರೆ ಬಾರ್ಡರಲ್ಲಿ ಇದ್ದರೆ ಅಂದ್ರೇನು ನಿನ್ನೆ ಕಟ್ ಆಫನ್ನು ರಿಲೀಸ್ ಮಾಡಿದ್ದಾರೆ ಹೌದಾ ಸೊ ಆ ಒಂದು ಕಟ್ ಆಫನ್ನು ಅನಲೈಸಿಸ್ ಮಾಡ್ಕೊಳ್ಳಿ ಆ ಒಂದು ಕಟ್ ಆಫಿಗೆ ಏನಾದರೂ ಫೈವ್ ತೌಸಂಡ್ ಟೆನ್ ತೌಸಂಡ್ ಡಿಫ್ರೆನ್ಸ್ ಏನಾದರೂ ಇತ್ತು ನಿಮ್ಮದು ರ್ಯಾಂಕಿಂಗ್ ಅಂತ ಅಂದರೆ ನಾನು ಹೇಳೋದಷ್ಟೇ ಹ್ಯಾವ್ ಪೇಷನ್ಸ್ ಹೋಪ್ಸ್ಗಳನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಓಕೆ ಯಾಕಂದರೆ ಕಾನ್ಫಿಡೆನ್ಸ್ ಇರಲಿ ಈ ವರ್ಷ ಕೈಯದವರ ಕಡೆಯಿಂದ ಆದಂಥ ತಪ್ಪಲ್ಲ ಇದು ಅಂದರೆ ಅಂದರೆ ಈ ಒಂದು ತಪ್ಪು ಅಂತಂದರೆ ತಪ್ಪೇ ಇನ್ಡೈರೆಕ್ಟಾಗಿ ಅವರೇ ತಪ್ಪು ಬಟ್ ಡೈರೆಕ್ಟಾಗಿ ಅವರ ಸಾಫ್ಟ್ವೇರಲ್ಲಿ ಆದಂತಹ ಮಿಸ್ಟೇಕ್ ಅಲ್ಲ ಇದು ಈ ವರ್ಷ ಏನಾದರೂ ಕಟ್ ಆಫ್ ಜಾಸ್ತಿ ಆಗಿದೆ ಅಂತಂದರೆ ಸೊ ನಾನು ಬೇರೆ ಒಂದಷ್ಟು ವೀಡಿಯೋಗಳನ್ನೂ ಕೂಡ ಹೇಳಿದ್ದೀನಿ ಸೊ ಈ ವರ್ಷ ಕಟ್ ಆಫ್ ಜಾಸ್ತಿ ಆಗೋದಕ್ಕೆ ಮೇನ್ ರೀಸನ್ ಅಂತಂದರೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅನ್ನೋದೇ ಅದೇನಾದರೂ ಸ್ಟಾರ್ಟ್ ಆಗಿಬಿಟ್ಟು ಆನ್ ಟೈಮ್ ಅವಾಗ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾರೆ ಸೊ ಆಲ್ ಇಂಡಿಯಾ ಲೆವೆಲ್ ಕೌನ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಕಾಯ್ದೇ ಬೇಕಾಗಿದೆ ಸೊ ನೋಡೋಣಂತೆ ಎಟ್ ದ ಎಂಡ್ ಆಫ್ ಈ ಫಸ್ಟ್ ರೌಂಡ್ ಇವೆಲ್ಲ ಅಡ್ಮಿಷನ್ ಮುಗಿಯೋ ತನಕ ಅಂತಂದರೆ ಆಲ್ ಇಂಡಿಯಾ ಲೆವೆಲ್ಲು ಸ್ಟಾರ್ಟ್ ಆಗಲಿ ಮತ್ತು ಕೈಯದೋರ್ದು ಕೂಡ ನೀಟ್ ಪ್ರೊಸೀಜರ್ಸ್ಗಳು ಸ್ಟಾರ್ಟ್ ಆಗಲಿ ಅನ್ನೋದು ನನ್ನದೊಂದು ಹಾರೈಕೆ ಸೊ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಸೊ ನೋ ಸೀಟ್ ಅಲಾಟೆಡ್ ಅಂತ ನಿಮಗೆ ನಿಮಗನಿಸಿದೆ ಅದಕ್ಕೆ ಮೇನ್ಲಿ ಎರಡು ರೀಸನ್ ಇರ್ತದೆ ಒಂದು ರ್ಯಾಂಕ್ ಈಸ್ ವೆರಿ ಲಾರ್ಜ್ ವೆರಿ ಲಾರ್ಜ್ ಅಂದ್ರೆ ಏನು ಮೋರ್ ದ್ಯಾನ್ ಒನ್ ಲ್ಯಾಕ್ ಓಕೆ ಮೋರ್ ದ್ಯಾನ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಈ ರೀತಿ ಇರೋದು ಕೆಲವೊಂದು ನೈಂಟಿ ತೌಸಂಡ್ ಏಯ್ಟಿ ತೌಸಂಡ್ ಹಾಗೂ ಕೂಡ ಇರ್ಬೋದು ಇಲ್ಲ ಅಂತ ಇಲ್ಲ ಎರಡನೇದಾಗಿ ದ ರೀಸನ್ ಈಸ್ ನಾಟ್ ಆ್ಯಡೆಡ್ ಇನಫ್ ಕಾಲೇಜ್ ಇನಫ್ ಕಾಲೇಜ್ ಇನ್ ಆಪ್ಷನ್ ಎಂಟ್ರಿ ಸೊ ಇದು ಒಂದು ತಪ್ಪನ್ನು ಭಾಳ ಜನ ವಿದ್ಯಾರ್ಥಿಗಳು ಮಾಡಿರ್ತೀರಿ ಸೊ ನಾವು ಕೂಡ ಹೇಳಿರ್ತೀವಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ಹೇಳಿರ್ತಾರೆ ಸೊ ನೀವು ನಲವತ್ತು ಐವತ್ತು ಅರುವತ್ತು ಕಾಲೇಜ್ನ ಆ್ಯಡ್ ಮಾಡಬೇಡಿ ನೂರು ಇನ್ನೂರು ಕಾಲೇಜಸ್ಗಳನ್ನ ಆ್ಯಡ್ ಮಾಡಿ ಕೋರ್ಸ್ಗಳನ್ನ ಆ್ಯಡ್ ಮಾಡಿ ನಿಮಗೆ ಇಂಜಿನಿಯರಿಂಗೇ ಮಾಡಬೇಕು ಅಂತ ಇದ್ದರೆ ಸೊ ಈಗ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕ್ ಯಾವಾಗ ಲಾರ್ಜ್ ಇದೆ ಬಹಳ ಜಾಸ್ತಿ ಇದೆ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಒಂದು ಲಕ್ಷ ಇದೆ ಸೊ ಇದನ್ನು ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ಓದೋವಂಥ ಟೈಮಲ್ಲಿ ಇತ್ತು ಓದೋವಂಥ ಟೈಮಲ್ಲಿ ಎಂಜಾಯ್ ಮಾಡಿದ್ರಿ ಓದಿಲ್ಲ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಸೊ ಅದರ ಒಂದು ಕರ್ಮಫಲವನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ ಅಷ್ಟೇ ಸೊ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳ್ತಾನೆ ಹೌದಾ ಸೊ ನಾವೇನು ಮಾಡ್ತೀವಿ ಇವತ್ತು ಇದರ ಒಂದು ಕರ್ಮಫಲವನ್ನು ನಾವು ಫ್ಯೂಚರಲ್ಲಿ ಅನುಭವಿಸ್ತೀವಿ ಅಂಥೇಳಿ ಸೊ ಯಾರಾದರೂ ಈ ವರ್ಷ ನೀಟನ್ನು ಎಕ್ಸಾಮ್ ನೀಟ್ ಅಥವಾ ಸಿ ಇ ಟಿ ಎಕ್ಸಾಮನ್ನು ಬರಿತಾ ಇರೋವಂಥವ್ರು ನೋಡ್ತಾ ಇದ್ದರೆ ದಯವಿಟ್ಟು ತಿಳ್ಕೊಳ್ಳಿ ರಿಸಲ್ಟ್ ಮುಗಿದ ಮೇಲೆ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಪಶ್ಚಾತ್ತಾಪ ಪಡೋದರಲ್ಲಿ ಅರ್ಥನೇ ಇಲ್ಲ ನನಗೆ ಸೀಟ್ ಸಿಕ್ಕಿಲ್ಲ ನನ್ನ ರ್ಯಾಂಕ್ ಚಲೋ ಬಂದಿಲ್ಲ ಸಿಲ್ಲವನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈಗ ನಿಮ್ಮ ಕೈಯಲ್ಲಿ ಪೆನ್ ಇದೆ ಸೊ ನಿಮ್ಮ ಹಣೆ ಖಾಲಿ ಇದೆ ನಿಮ್ಮ ಹಣೆ ಬರಹವನ್ನು ನೀವು ವರ್ಕ್ ಇಟ್ ಈಸ್ ನಾಟ್ ದ ಹಣೆ ಬರಹ ವಿಚ್ ಈಸ್ ಗಿವನ್ ಬೈ ಗಾಡ್ ರಿಮೆಂಬರ್ ದೇವರು ನಮಗೆಲ್ಲ ಸಪೋರ್ಟನ್ನು ಮಾಡಿದ್ದ ಓದುವಂಥ ಅವಶ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಸೊ ಸೈನ್ಸ್ ಒಳಗೆ ಅಡ್ಮಿಷನ್ ಹಂಗೆ ನೋಡ್ಕೊಂಡಿದ್ದ ಇವೆಲ್ಲ ಆದಮೇಲೆ ನೀವು ಕೂತ್ಕೊಂಡು ವರ್ಕ್ ಮಾಡಬೇಕಿಲ್ವಾ ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಆರ್ ಇನ್ ದಿಸ್ ಪೊಸಿಷನ್ ಇನ್ನು ಎರಡನೇ ರೀಸನ್ ಏನಿದೆ ಇದು ಬೇಜವಾಬ್ದಾರಿ ನಾಟ್ ಆ್ಯಡೆಡ್ ಇನಫ್ ಕಾಲೇಜಸ್ ಇಂದ ಆಪ್ಷನ್ ಎಂಟ್ರಿ ಇದಕ್ಕೂ ಕೂಡ ಇವೆರಡೂ ಕರೆಕ್ಷನ್ ಏನಿದೆ ಇವೆರಡು ಮಿಸ್ಟೇಕ್ಸ್ ಏನಿದೆ ನಿಮ್ಮದು ಸೊ ಮಿಸ್ಟೇಕ್ಸ್ ವಿತ್ ನೋ ಕರೆಕ್ಷನ್ ಸೊ ಕರೆಕ್ಷನ್ ಈಸ್ ನಾಟ್ ಪಾಸಿಬಲ್ ನೌ ಹೌದಾ ಕರೆಕ್ಷನ್ ಈಸ್ ನಾಟ್ ಪಾಸಿಬಲ್ ನೌ ಗೊತ್ತಿರಲಿ ಕರೆಕ್ಷನ್ ಈಸ್ ನಾಟ್ ಪಾಸಿಬಲ್ ನೌ ಸೊ ಹಾಗೇನಾದರೂ ಇಲ್ಲಿ ಸೀಟ್ ಸಿಕ್ಕಿಲ್ಲ ಡಿಫ್ರೆನ್ಸ್ ಬಹಳಷ್ಟಿದೆ ಈಗ ಸೀಟ್ ಅಂತಹ ರ್ಯಾಂಕಿಂಗು ಮತ್ತು ನಿಮ್ಮ ರ್ಯಾಂಕಿಂಗಿಗೆ ಭಾಳ ಡಿಫ್ರೆನ್ಸ್ ಇದೆ ಅಂತಂದರೆ ಗೊತ್ತಿರಲಿ ನೀವು ಇನ್ನೊಂದಷ್ಟು ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಓಕೆ ಸೊ ನನ್ನ ಸಜೆಷನ್ ಏನಂತಂದರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಫ್ ಯು ವಾಂಟ್ ಟು ಡೂ ಇಂಜಿನಿಯರಿಂಗ್ ಓನ್ಲಿ ಇಫ್ ಯು ವಾಂಟ್ ಟು ಡೂ ಇಂಜಿನಿಯರಿಂಗ್ ಓನ್ಲಿ ಬಟ್ ಈ ವರ್ಷ ಸರ್ ತಪ್ಪಾಗಿಬಿಟ್ಟಿದೆ ನಾನು ಕರೆಕ್ಷನ್ ಮಾಡ್ಕೋತೀನಿ ದೆನ್ ಸ್ಟಾರ್ಟ್ ರೀಡಿಂಗ್ ಸ್ಟಾರ್ಟ್ ರೀಡಿಂಗ್ ಫಾರ್ ಕೆ ಸಿ ಇ ಟಿ ಟು ಥೌಸಂಡ್ ಟ್ವೆಂಟಿ ಟು ಇದು ನನ್ನ ಸಜೆಷನ್ ಒಬ್ಬ ಆಗಿ ಲೆಕ್ಚರರ್ ಆಗಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮ್ಮ ರ್ಯಾಂಕ್ ಜಾಸ್ತಿ ಇದೆ ಈ ವರ್ಷ ಸಿಕ್ಕರೂ ಕೂಡ ಒಳ್ಳೆಯ ಕಾಲೇಜು ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಜಿನಿಯರಿಂಗೇ ಮಾಡಬೇಕು ಅಂತ ಇದ್ದರೆ ನಿಮ್ಮ ಪೇರೆಂಟ್ಸ್ಗಳ್ನ ಕನ್ವಿನ್ಸ್ ಮಾಡಿ ಲಾಂಗ್ ಟರ್ಮ್ ನೀಟ್ ಮಾಡಿದ ಹಾಗೆ ಲಾಂಗ್ ಟರ್ಮ್ ಕೆ ಸಿ ಇ ಟಿಯನ್ನು ಮಾಡಿ ಮನೆಯಲ್ಲೇ ಕುತ್ಕೊಂಡು ಬೇಕಾದರೂ ಓದಿ ಸೀರಿಯಸ್ ಆಗಿ ಓದಿ ಈ ವರ್ಷ ಮಾಡಿರುವಂಥ ಏನೇನು ತಪ್ಪುಗಳನ್ನ ಮಾಡಿದೆ ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳಿ ಆ ಲೀಸ್ಟಲ್ಲಿ ಇರೋದನ್ನು ಪ್ರತಿಯೊಂದನ್ನು ನೀವು ಕರೆಕ್ಷನ್ ಮಾಡ್ಕೊಳ್ತಾ ಹೋಗಿ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ರಿಸಲ್ಟ್ ಇನ್ ಕೆ ಸಿ ಟು ತೌಸಂಡ್ ಟ್ವೆಂಟಿ ಟು ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಸಿಟ್ ಇಲ್ಲ ಅಂತಂದ್ರೆ ಸರ್ ನನಗೆ ಯಾವುದಾದ್ರೂ ಅಡ್ಡಿಲ್ಲ ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಹ್ಯಾವ್ ಪೇಷನ್ಸ್ ಸೊ ಪೇಷನ್ಸ್ ಇರಲಿ ಹ್ಯಾವ್ ಪೇಷನ್ಸ್ ವೇಟ್ ಟಿಲ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೊ ಇದು ಕೂಡ ನಿಮ್ಮ ಡಿಫರೆನ್ಸ್ ಏನೀಗ ನಿಮ್ಮದು ರ್ಯಾಂಕ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬಂದಿದೆ ಸೊ ನೀವು ಏನು ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದರೆ ಆ ಕಾಲೇಜಸ್ಗಳು ಒನ್ ಲ್ಯಾಕಿಂಗ್ ನಿಂತಿವೆ ಆವಾಗ ನಾನೇನು ನಿಮಗೆ ಚಾನ್ಸ್ ಕೊಡೋ ಅಂದರೆ ಹೋಪ್ಸ್ ಕೊಡೋದಕ್ಕೆ ಆಗೋದಿಲ್ಲ ಆದರೆ ಎಷ್ಟು ಲೀಸ್ಟ್ ಒಂದು ಟೆನ್ ತೌಸಂಡ್ ಗ್ಯಾಪ್ ಇದೆ ಫೈವ್ ತೌಸಂಡ್ ಗ್ಯಾಪ್ ಇದೆ ನೆಕ್ಸ್ಟ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅದ್ರ ಬಗ್ಗೆ ಡೌಟೇ ಇಲ್ಲ ಯಾಕೆಂದ್ರೆ ಅಷ್ಟರೊಳಗೆ ನೀಟ್ ಕೌನ್ಸಲಿಂಗ್ ಹೇಗಾದರೂ ಸ್ಟಾರ್ಟ್ ಆಗ್ತದೆ ಸೊ ಡೆಫಿನೆಟ್ಲಿ ಅವ್ರಿಗೂ ಇಂಟ್ರೇಟ್ ಸೊ ಪೇಷನ್ಸ್ ಇಸ್ ದ ಓನ್ಲಿ ಕಿ ತಾಳ್ಮೆ ಇರಲಿ ಸ್ವಲ್ಪ ವೆಯ್ಟ್ ಮಾಡಿ ಯಾರು ಸೊ ಆ ಒಂದು ಡಿಫ್ರೆನ್ಸ್ ಕಡಿಮೆ ಇದ್ದವರು ಡಿಫ್ರೆನ್ಸ್ ಭಾಳ ಜಾಸ್ತಿ ಇದೆ ಭಾಳ ಜಾಸ್ತಿ ಇದೆ ಇಂಜಿನಿಯರಿಂಗ್ ಮಾಡಬೇಕು ಡೋಂಟ್ ವರಿ ಸ್ಟಾರ್ಟ್ ರೀಡಿಂಗ್ ಫಾರ್ ಕೆ ಸಿ ಟು ತೌಸಂಡ್ ಟ್ವೆಂಟಿ ಟು ಇಲ್ಲ ಸ್ವಲ್ಪ ಇಫ್ ಯು ಆರ್ ಫೈನಾನ್ಷಿಯಲ್ ಸ್ಟೇಬಲ್ ಯು ಹ್ಯಾವ್ ಟು ಗೋ ಫಾರ್ ಮ್ಯಾನೇಜ್ಮೆಂಟ್ ಸೀಟ್ ದಟ್ ಐ ವಿಲ್ ನಾಟ್ ಸಜೆಸ್ಟ್ ಯಾಕಂತಂದರೆ ಅಲ್ಲಿ ಹೋಗೋದಕ್ಕೆ ವರ್ತ್ ಇರಬೇಕು ಟ್ವೆಲ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ರುಪೀಸ್ ಕೊಟ್ಬಿಟ್ಟು ಮ್ಯಾನೇಜ್ಮೆಂಟು ಅಲ್ಲಿ ಹೋದ್ಮೇಲೆ ನೀವು ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಅದರಲ್ಲಿ ಅರ್ಥ ಇಲ್ಲ ಸಿ ಚೆನ್ನಾಗಿ ಮಾಡ್ಕೊಳ್ಳುವಂತಹ ಒಂದು ಬುದ್ಧಿ ಇರೋರು ಇಲ್ಲೇ ಮಾಡ್ಕೊಂಡು ಬಿಟ್ಟಿರ್ತಿದ್ರು ಹೌದಾ ಇಲ್ಲೇ ರ್ಯಾಂಕನ್ನು ಉತ್ತಮ ಪಡಿಸ್ಕೊತಿದ್ರು ಸೊ ಆಗಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ ಸೊ ಸುಮ್ಮನೆ ದುಡ್ಡು ಇದೆ ಅಂತ ಹೇಳಿ ಕೊಟ್ಟು ಹೋಗಬೇಡಿ ಹಾರ್ಡ್ ವರ್ಕ್ ಮಾಡಿ ಸೊ ಅವಾಗ ನಿಮಗೆ ಆ ಒಂದು ದುಡ್ಡಿನ ವ್ಯಾಲ್ಯೂ ಗೊತ್ತಾಗ್ತದೆ ಆ ಒಂದು ಮಾರ್ಕ್ಸಿನ ವ್ಯಾಲ್ಯೂ ಗೊತ್ತಾಗ್ತದೆ

ಇಟ್ ಮೇ ಬಿ ಲೈಕ್ ಪಿ ಎಸ್ ಸಿ ಇರ್ಬೋದು ಬಿ ಸಿ ಎ ಇರ್ಬೋದು ಬಿ ಬಿ ಎ ಇರ್ಬೋದು ಅಥವಾ ನಿಮಗೆ ಬೇಕಾಗಿದ್ದು ಕೋರ್ಸನ್ನು ಮಾಡಿ ಬಟ್ ಎನಿ ಕೋರ್ಸ್ ರಿಮೆಂಬರ್ ಆಲ್ ಕೋರ್ಸಸ್ ಆರ್ ಗುಡ್ ಲೆಟ್ ಮಿ ಬಿಲೀವ್ ಯು ಲೆಟ್ ಮಿ ಟೆಲ್ ಯು ರಿಮೆಂಬರ್ ಬಿಲೂ ಮಿ ಆಲ್ ಕೋರ್ಸಸ್ ಆರ್ ಗುಡ್ ಆಲ್ ಕೋರ್ಸಸ್ ಆರ್ ಗುಡ್ ಓನ್ಲಿ ಇಫ್ ಯು ಮೇಕ್ ಇಟ್ ಗುಡ್ ಇಫ್ ಯು ಮೇಕ್ ಇಟ್ ಗುಡ್ ಗೊತ್ತಿರಲಿ ಇಲ್ಲಿ ಮಾಡಿರುವಂಥ ತಪ್ಪನ್ನು ತಿದ್ದ್ಕೊಳ್ಳಿ ಯಾವುದೇ ಕೋರ್ಸಸ್ಗಳನ್ನ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸೀರಿಯಸ್ ಆಗಿ ಫಸ್ಟ್ ಡೇದಿಂದ ನೀವು ಸ್ಟಾರ್ಟ್ ಮಾಡಿದಿರಿ ಆ ಕಡೆ ಈ ಕಡೆ ಇದ್ದರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ ನಿಮ್ಮದು ನಿಮ್ಮ ಜೀವನ ನೀವು ತಗೊಳ್ಬೇಕಾಗಿರುವಂಥ ಡಿಸಿಷನು ಆ ಒಂದು ಗುರಿ ಅದನ್ನು ನೀವು ಸಾಧಿಸಬೇಕು ಸೊ ಈ ಒಂದು ವೇಸ್ದಲ್ಲಿ ನೀವು ಹೋದ್ರಿ ಅಂತಂದರೆ ಎನಿ ಕೋರ್ಸ್ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಗುಡ್ ಸ್ವಲ್ಪ ತಾಳ್ಮೆ ಇರಬೇಕು ಅದರಲ್ಲೂ ಕೂಡ ಯು ವಿಲ್ ಗೆಟ್ ವೆರಿ ಗುಡ್ ಜಾಬ್ ವಿತ್ ಸಮ್ ಸ್ಯಾಲ್ರಿ ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು ಸೊ ಎಲ್ಲ ಕಡೆ ಇರಲೇಬೇಕದು ಹಾರ್ಡ್ ವರ್ಕ್ ಮಾಡಲೇಬೇಕು ಸೊ ಬೆವ್ರಹರಿಸಲೇಬೇಕು ದೆನ್ ಓನ್ಲಿ ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಫ್ರೂಟ್ ಸೊ ಗೊತ್ತಿರಲಿ ಇದಿಷ್ಟು ನನ್ನ ಕಡೆಯಿಂದ ನಿಮಗೆ ಇರುವಂಥ ಸಜೆಷನ್ಸು ರ್ಯಾಂಕ್ ಏನಾದರೂ ಡಿಫ್ರೆನ್ಸ್ ಕಡಿಮೆ ಇತ್ತು ಅಂದರೆ ಡೋಂಟ್ ವರಿ ಸ್ವಲ್ಪ ವೆಯ್ಟ್ ಮಾಡಿ ಭಾಳ ಡಿಫ್ರೆನ್ಸ್ ಇತ್ತಂದರೆ ಇಂಜಿನಿಯರಿಂಗೇ ಮಾಡಬೇಕು ಅಂದರೆ ಕೆ ಸಿ ಟು ತೌಸಂಡ್ ಟ್ವೆಂಟಿ ಟು ಪ್ರಿಪೇರ್ ಆಗಿ ಸೊ ಇಲ್ಲ ಅದರ್ ಕೋರ್ಸಸ್ ಮಾಡ್ತೀನಿ ಅಂತಂದರೆ ಮಾಡಿ ಯಾವುದೇ ಕೋರ್ಸ್ ಮಾಡಿದರೂ ಕೂಡ ವ್ಯಾಲ್ಯೂ ಇದೆ ಡೋಂಟ್ ವರಿ ಅಬೋರ್ ದ್ಯಾಟ್ ಸೊ ಬಟ್ ಚೆನ್ನಾಗಿ ಮಾಡಿ ಸೊ ಇದಿಷ್ಟು ನನ್ನ ಕಡೆಯಿಂದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಎಸ್